ಹಾಯ್ ಎವರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಬನ್ನಿ ವಿಡಿಯೋ ನೋಡೋಣ. ಇಲ್ಲಿ ಚಾಯ್ಸ್ 4 ಎಂಟ್ರಿ ಮಾಡಿರೋ ವಿದ್ಯಾರ್ಥಿಗಳು ಓಕೆ, ಅವರು ಎಕ್ಸಿಟ್ ಆಗಿದ್ದಾರೆ. ಚಾಯ್ಸ್ 1 ಎಂಟ್ರಿ ಮಾಡಿರೋ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ. ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಎರಡು ಚಾಯ್ಸ್ ಇರುತ್ತೆ, ಸಿ ಇ ಟಿ ಅಥವಾ ನೀಟ್ ಎರಡು ಕೂಡ ಚಾಯ್ಸ್ ಇರುತ್ತೆ. ಇನ್ ಕೇಸ್ ಅವರು ಚಾಯ್ಸ್ 2 ಎಂಟ್ರಿ ಮಾಡಿದ್ರೆ ಎರಡರಲ್ಲಿ ಕೂಡ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡ್ಬೋದು. ಬಟ್ ಇಲ್ಲಿ ಓನ್ಲಿ ಸಿ ಇ ಟಿ ವಿದ್ಯಾರ್ಥಿಗಳು ನೀಟಾಗಿ ಡಿಸಿಷನ್ ಅನ್ನು ತಗೋಬೇಕಾಗುತ್ತೆ. ಇಲ್ಲಿ ಚಾಯ್ಸ್ 3 ಎಂಟ್ರಿ ಮಾಡೋ ವಿದ್ಯಾರ್ಥಿಗಳು ಓಕೆ, ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಬಟ್ ಇಲ್ಲಿ ನೀವು ಚಾಯ್ಸ್ 3 ವಿದ್ಯಾರ್ಥಿಗಳು ನೋಡ್ಕೊಳತ್ತಾದ್ರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವುದೇ ರೀತಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಕಾಲೇಜಸ್ನ ರಿಮೂವ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ರೀ ಆರ್ಡರ್ ಮಾಡ್ಬೋದು. ಬಟ್ ಕಾಲೇಜಸ್ನ ಯಾವುದೇ ರೀತಿ ಆ್ಯಡ್ ಮಾಡೋಕ್ಕೆ ಆಗೋದಿಲ್ಲ, ಅದನ್ನು ಅಲರ್ಟಾಗಿ ಇಟ್ಕೊಳ್ಳಿ. ಇಲ್ಲಿ ಚಾಯ್ಸ್ 2 ವಿದ್ಯಾರ್ಥಿಗಳು ನೀವೇನೋ ಸೇಫಾಗಿ ಒಂದು ಸೀಟ್ನ ಹೋಲ್ಡ್ ಮಾಡಿದ್ರೆ, ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಕಾಲೇಜು ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗಲಿಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿರೋ ಕಾಲೇಜ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗಲಿಲ್ಲ ಅಂದರೆ ನೀವೇನು ಮಾಡೋಕ್ಕಾಗುತ್ತಂದರೆ ಸಿಂಪ್ಲಿ ನೀವು ಮತ್ತೆ ಓಲ್ಡ್ ಆಪ್ಷನ್ಗೆ ಹೋಗ್ತೀರಾ ಸೀಟ್ನ ಹೋಲ್ಡ್ ಮಾಡೋಕ್ಕೆ, ಅಥವಾ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದೋ ಅಲಾಟ್ಮೆಂಟ್ ಆಗಿಲ್ಲ ಅಂದರೂ ಕೂಡ ಮತ್ತೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡೋಕ್ಕೆ ಹೋಗ್ತೀರಾ, ಹೋಲ್ಡ್ ಮಾಡ್ತೀರಾ, ಆಗ ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಫೀಸ್ ಎಷ್ಟಿದೆ ಅದನ್ನು ನೀವು ಸೆಕೆಂಡ್ ರೌಂಡಲ್ಲಿ ಕಂಪಲ್ಸರಿ ಪೇಮೆಂಟ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಿಮಗೆ ಗ್ಯಾಪ್ನ ಇರಲಿ ಫೀಸ್ ಪೇಮೆಂಟ್ ಬಗ್ಗೆ. ಇನ್ ಕೇಸ್ ನೀವು ಹೋಲ್ಡ್ ಮಾಡಿದ್ರೆ ನೀವು ಕಡ್ಡಾಯವಾಗಿ ಪೇಮೆಂಟನ್ನು ಕೂಡ ಮಾಡಬೇಕಾಗುತ್ತೆ, ಅದನ್ನು ನೀಟಾಗಿ ಡಿಸಿಷನ್ ತೊಗೊಳ್ಳಿ. ಇಲ್ಲಿ ನಿಮಗೆ ಯಾರು ವಿದ್ಯಾರ್ಥಿಗಳು ಹೋಲ್ಡ್ ಮಾಡಿದ್ದೀರಾ, ಯಾವ ವಿದ್ಯಾರ್ಥಿಗಳು ಕಾಲೇಜ್ನ ಹೋಲ್ಡ್ ಮಾಡಿದ್ದೀರಾ ಅಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಆಪ್ಷನ್ ಹೊಟ್ಟೆ ಶುರುವಾದಾಗ ಮಾಡಿಫೈ ಅಥವಾ ರೀಅರೇಂಜ್ ಮಾಡಬೇಕಾದ್ರೆ ನೋಡಿಕೊಂಡು ನೀಟಾಗಿ ಮಾಡಿ ಯಾವ ರೀತಿ ಪ್ರಿಯಾರಿಟಿ ಕೊಡಬೇಕು ಅಂತ. ನಿಮಗೆ ಯಾವುದು ಅಲಾಟ್ಮೆಂಟ್ ಆಗಿದೆ ಕಾಲೇಜು ಅದನ್ನು ಲಾಸ್ಟ್ ಪ್ರಿಫರೆನ್ಸ್ ಇಟ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಅಲಾಟ್ಮೆಂಟ್ ಆಗಿದೆ, ಅದು ಸಿಕ್ಕಿದ್ರೆ ಓಕೆ, ಸಿಕ್ಕಿದ್ರೆ ಓಕೆ. ಇನ್ ಕೇಸ್ ಮತ್ತೆ ಅದೇ ಕಾಲೇಜ್ ಅಲಾಟ್ಮೆಂಟ್ ಆದರೆ ನಿಮಗೆ ಮತ್ತೆ ಎಕ್ಸ್ಪೆಕ್ಟ್ ಮಾಡಿರೋ ಕಾಲೇಜು ಸಿಕ್ಕಿರೋದಿಲ್ಲ, ಆ ನಿಟ್ಟಿನಲ್ಲಿ ಅದನ್ನು ಬೇಕಾದ್ರೆ ರಿಮೂವ್ ಕೂಡ ಮಾಡ್ಬೋದು, ಅದು ನಿಮ್ಮ ಡಿಸಿಷನ್ ಆಗಿರುತ್ತೆ. ನೀಟಾಗಿ ಡಿಸಿಷನ್ ತೊಗೋಬೇಕಾಗುತ್ತೆ. ಇಲ್ಲಿ ನೀಟಾಗಿ ಕೆಲವು ವಿದ್ಯಾರ್ಥಿಗಳಿಗೆ ಭಯ ಇರುತ್ತೆ ಏನಂದರೆ ನನಗೆ ಸೀಟೇ ಸಿಗೋದಿಲ್ಲನೋ ಅಂತೇಳಿ, ಅಂಥ ಕಾರಣಕ್ಕೆ ವಿದ್ಯಾರ್ಥಿಗಳು ಯಾವುದ್ಯಾವುದು ಬೇರೆ ಬ್ರಾಂಚಸ್ನ ಸಿಕ್ಕಿರೋ ಬ್ರಾಂಚಸ್ನ ಹೋಲ್ಡ್ ಮಾಡಿರ್ತಾರೆ, ಅವರು ಕೂಡ ನೀಟಾಗಿ ಡಿಸಿಷನ್ ತೊಗೊಳ್ಳಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಡಿಸಿಷನ್ ತೊಗೊಳೋದು ಯಾವ ರೀತಿ ಅಂತ, ಯಾಕಂದರೆ ನೀವು ಥರ್ಡ್ ರೌಂಡ್ಗೆ ನೀವು ಮತ್ತೆ ಆಪ್ಷನ್ ಇಟ್ಕೊಳ್ಬೋದು, ನೀವು ಹೇಳಕ್ಕೆ ಹೋಗೋದಿಲ್ಲ, ಕಟ್ ಆಫ್ ಇನ್ನು ಡೌನ್ ಆಗಿರುತ್ತೆ, ನೀವು ಥರ್ಡ್ ರೌಂಡ್ಗೆ ಒಳ್ಳೆ ಕಾಲೇಜಸ್ನ ಕೂಡ ಪಡೆದುಕೊಳ್ಳಬಹುದು. ಬಟ್ ನೀಟಾಗಿ ಡಿಸಿಷನ್ ತೊಗೊಳ್ಳಿ. ಕೆಲವು ವಿದ್ಯಾರ್ಥಿಗಳು ಆತರ ಪಟ್ಟು ಭಯಪಟ್ಟು ಸೆಕೆಂಡ್ ರೌಂಡ್ಗೆ ಸಿಕ್ಕಿರೋ ಸೀಟ್ ಯಾವುದೇ ಕಾಲೇಜದ ಪರವಾಗಿಲ್ಲ ಅಂತೇಳಿ ಅಡ್ಮಿಷನ್ ಆಗ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಅಲರ್ಟ್ ಅಂತೇಳಿ ಇಷ್ಟಪಡ್ತೀನಿ. ಯಾರು ಸೆಕೆಂಡ್ ರೌಂಡಲ್ಲಿ ಕೂಡ ಸೀಟ್ ಹೋಲ್ಡ್ ಮಾಡ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಅಲರ್ಟ್ ಆಗಿರಿ, ನೀವು ಫೀಸ್ನ ಪೇಮೆಂಟ್ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ನೀವು ಪ್ರೈವೇಟ್ ಕಾಲೇಜ್ ಆದರೆ ಅರೌಂಡ್ 90,000 ಒಂದು ಲಕ್ಷ ಆಗುತ್ತೆ ನಿಮಗೆ ಗೊತ್ತಿರೋಗೆ ಜನರಲ್ ಅವ್ರಿಗೆ. ಗೌರ್ಮೆಂಟ್ ಆದರೆ 40,000 ಆಗುತ್ತೆ. ಎಸ್ ಸಿ ಎಸ್ ಟಿ ಆದರೂ ಕೂಡ ಓಕೆ, ಅವ್ರು ಹೋಲ್ಡ್ ಮಾಡಿದ್ರು ಕೂಡ ಕಡಿಮೆ ಇದೆ ಫೀಸು, ಅವರು ಆರಾಮಾಗಿ ನೆಕ್ಸ್ಟ್ ಹೋಗ್ಬೋದು. ಆ ನಿಟ್ಟಿನಲ್ಲಿ ನೋಡ್ಕೊಂಡು ಡಿಸಿಷನ್ ತೊಗೊಳ್ಳಿ. ಸೆಕೆಂಡ್ ರೌಂಡು ಸ್ವಲ್ಪ ಬಿಟ್ಟು ಕಾಂಪ್ಲಿಕೇಶನ್ ಅನಿಸುತ್ತೆ, ಬಟ್ ನೀಟ್ ವಿದ್ಯಾರ್ಥಿಗಳಿಗೆ ಅದರದ ಆಪ್ಷನ್ ಇದೆ, ನೀಟ್ ಅಥವಾ ಸಿ ಇ ಟಿನ ಹೋಲ್ಡ್ ಮಾಡ್ಬೋದು, ಒಂದಾದರೆ ಒಂದು ಆಪ್ಷನ್ ಇದೆ. ಬಟ್ ಸಿ ಇ ಟಿ ಬರೀ ಸಿ ಇ ಟಿ ವಿದ್ಯಾರ್ಥಿಗಳಿಗೆ, ಇದರ ಬಗ್ಗೆ ಗ್ಯಾಪ್ನ ಇರಲಿ.